ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಭಾರತ ಪರಿಚಯ. ಭಾರತವನ್ನು ಜಾತ್ಯತೀತ ರಾಷ್ಟ್ರ ಎಂದು ಏಕೆ ಪರಿಗಣಿಸಲಾಗಿದೆ ಎಂಬ ವಿಚಾರ ನಿಮಗೆ ತಿಳಿದಿದೆಯೇ? ಇಲ್ಲಿ ಅನೇಕ ಮತಾವಲಂಬಿಗಳು ಸೌಹಾರ್ದದಿಂದ ಜೀವಿಸುತ್ತಾರೆ. ಭಾರತದಲ್ಲಿರುವ ಕೆಲವು ಮತಗಳ ವಿಚಾರ ಈಗ ತಿಳಿಯೋಣ. ಮಧ್ಯಯುಗದಲ್ಲಿ ಯುರೋಪ್ ಮತ್ತು ಏಷ್ಯಾದಲ್ಲಾದ ಭಾರಿ ಸ್ಥಿತ್ಯಂತರಗಳು ಭಾರತದ ಮೇಲೆ ಪ್ರಭಾವ ಬೀರಲಿಲ್ಲ. ಮುಖ್ಯವಾಗಿ ಕ್ರೈಸ್ತ ಧರ್ಮ, ಕ್ರೈಸ್ತ ಮತ್ತು ಇಸ್ಲಾಂ ಮತಗಳ ಉದಯ, ಬೆಳವಣಿಗೆ ಹಾಗೂ ಅವುಗಳು ಬೀರಿರುವ ಪ್ರಭಾವಗಳನ್ನು ಭಾರತದ ಇತಿಹಾಸದ ಸಂದರ್ಭದಲ್ಲಿ ನಾವು ಗುರುತಿಸತಕ್ಕದ್ದು. ಈ ಪಾಠದಲ್ಲಿ ಯೇಸು ಕ್ರಿಸ್ತ ಪ್ರವಾದಿ ಮೊಹಮ್ಮದರ ಜೀವನ ಚರಿತ್ರೆ ಬೋಧನೆಗಳನ್ನು ವಿವರಿಸಲಾಗಿದೆ. ಈ ಮಧ್ಯಯುಗದಲ್ಲಿ ಯುರೋಪ್ ಮತ್ತು ಏಷ್ಯಾದಲ್ಲಿ ಆದ ಭಾರಿ ಸ್ಥಿತ್ಯಂತರಗಳು ಭಾರತದ ಮೇಲೆ ಅಪಾರ ಪ್ರಭಾವ ಬೀರಲಿಲ್ಲ. ಮುಖ್ಯವಾಗಿ ಕ್ರೈಸ್ತ ಮತ್ತು ಇಸ್ಲಾಂ ಒಂದು ಮತಗಳ ಉದಯ, ಬೆಳವಣಿಗೆ ಅವು ಬೀರಿರುವ ಪ್ರಭಾವವನ್ನು ಭಾರತ ಇತಿಹಾಸದ ಸಂದರ್ಭದಲ್ಲಿ ನಾವು ಗುರುತಿಸತಕ್ಕದ್ದು. ಈ ಪಾಠದಲ್ಲಿ ಯೇಸುಕ್ರಿಸ್ತ ಮತ್ತು ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಲಾಗಿದೆ. ಧರ್ಮ ಇಂದು ಜಗತ್ತಿನಲ್ಲಿ ವ್ಯಾಪಕವಾಗಿ ಪ್ರಚಲಿತದಲ್ಲಿರುವ ಧರ್ಮಗಳಲ್ಲಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳನ್ನು ಹೆಸರಿಸಬಹುದು. ಅವುಗಳಲ್ಲಿ ಉದಯ, ವಿಕಾಸ ಅವು ಬೀರಿರುವ ಪ್ರಭಾವಗಳನ್ನು ನಾವೀಗ ತಿಳಿಯೋಣ. ಕ್ರೈಸ್ತ ಧರ್ಮವು 2000 ವರ್ಷಗಳಷ್ಟು ಹಿಂದಿನದು. ಅದು ಸ್ಥಾಪಕ ಯೇಸು ಕ್ರಿಸ್ತ. ಅದರ ಸ್ಥಾಪಕ ಯಾರಪ್ಪ ಅಂದರೆ ಯೇಸು ಕ್ರಿಸ್ತ, ಜೀಸಸ್ ಕ್ರೈಸ್ಟ್. ಬೈಬಲ್ ಕ್ರೈಸ್ತ ಧರ್ಮೀಯರ ಪವಿತ್ರ ಗ್ರಂಥ. ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಜೀವನದ ವಿವರಗಳು, ಉಪದೇಶಗಳಿವೆ. ಕ್ರೈಸ್ತ ಧರ್ಮ 2000 ವರ್ಷಗಳ ಹಿಂದಿನದಂದರೆ ಈ ಕ್ರೈಸ್ತ ಧರ್ಮ ಅಂತಕ್ಕಂಥದ್ದು 2000 ವರ್ಷಗಳ ಒಂದು ಹಿಂದಿನದು. ಓಕೆ, ಕ್ರೈಸ್ತ ಧರ್ಮ ಸುಮಾರು 2000 ವರ್ಷಗಳ ಹಿಂದಿನದು. ಈ ಕ್ರೈಸ್ತ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತಂದರೆ ಯೇಸು ಕ್ರಿಸ್ತ, ಜೀಸಸ್ ಅಂತ ಕರಿತೀವಿ. ಯೇಸು ಈ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದಪ್ಪ ಅಂದರೆ ಬೈಬಲ್. ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಜೀವನದ ವಿವರಗಳು, ಉಪದೇಶಗಳಿವೆ. ಈ ಬೈಬಲ್ನಲ್ಲಿ ಏನಿದೆ ಅಂದರೆ ಯೇಸು ಕ್ರಿಸ್ತನ ಜೀವನದ ಬಗ್ಗೆ ಮತ್ತು ಅದನ್ನು ಉಪದೇಶಗಳು ಅದರಲ್ಲಿದ್ದಾವೆ. ಜೀಸಸ್ ಕನ್ನಡದಲ್ಲಿ ಯೇಸು, ಕ್ರೈಸ್ಟ್ ಪದಾರ್ಥ ರಕ್ಷಕ. ಯೇಸು ಕ್ರಿಸ್ತನ ಜೀವನ. ಯೇಸು ಬೆತ್ಲೆಹಮ್ ಎಂಬಲ್ಲಿ ಮೇರಿ ಎಂಬಾಕೆಯ ಮಗನಾಗಿ ಜನಿಸಿದ. ಯೇಸು ಎಲ್ಲಿ ಜನಿಸಿದ? ಬೆತ್ಲೆಹಮ್. ಓಕೆ, ಬೆತ್ಲೆಹಮ್ ಎಂಬಲ್ಲಿ ಮೇರಿ, ಈ ಮೇರಿಗೆ ಜನಿಸಿದ. ಓಕೆ, ಯೇಸುಕ್ರಿಸ್ತನ ತಾಯಿ ಹೆಸರು ಮೇರಿ. ಆತನಿಗೆ ಸುಮಾರು 30 ವರ್ಷದವನಾದಾಗ ಮನೆಯಿಂದ ಹೊರಟು ಬಡವರು ದೀನರ ಸೇವೆ ಮಾಡತೊಡಗಿದನು. ಆತನಿಗೆ 30 ವರ್ಷಗಳಾದಾಗ ಮನೆಯಿಂದ ಹೊರಗಡೆ ಬಂದು ಬಡವರ ಸೇವೆ, ದೀನರ ಸೇವೆ ಮಾಡತೊಡಗಿದ. ಕರುಣೆಯೇ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಉದಾಹರಣೆ ನೀಡಿ ಉಪದೇಶ ಮಾಡುತ್ತಿದ್ದನು. ಓಕೆ, ಯೇಸು ಕ್ರಿಸ್ತ ಎಲ್ಲಿ ಜನಿಸಿದ? ಬೆತ್ಲೆಹಮ್. ಅವರ ತಾಯಿ ಹೆಸರು ಮೇರಿ. 30 ವಯಸ್ಸಿನಲ್ಲಿ ತಾವು ಮನೆಯಿಂದ ಹೊರಗಡೆ ಬಂದು ಓಕೆ ಬಡವರು ದೀನರ ಸೇವೆ ಮಾಡತೊಡಗಿದ. ಕರುಣೆಯೇ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಉದಾಹರಣೆ ನೀಡಿ ಉಪದೇಶ ಮಾಡಿದನು. ಅಂತೆ ಅವನ ವಿರೋಧಗಳ ಸಂಖ್ಯೆಯು ಹೆಚ್ಚಿತು. ಯೇಸುವಿಗೆ ಅನ್ಯಾಯಗಳು ಹೆಚ್ಚಿದಂತೆ ಅವನ ವಿರೋಧಗಳ ಸಂಖ್ಯೆ ಕೂಡ ಹೆಚ್ಚಿತ್ತು. ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ವಿರೋಧಿಸಿದರು. ಯೇಸು ರಾಜದ್ರೋಹಿ ಎಂಬ ತಪ್ಪು ಹೊರಿಸಿ ಅವನನ್ನು ಶಿಲುಬಿಗೆ ಏರಿಸಿದರು. ಅಪರಾಧಿಗಳಿಗೆ ಆ ಕಾಲದಲ್ಲಿ ನೀಡುತ್ತಿದ್ದ ಮರಣ ದಂಡನೆ ಅಂದರೆ ಶಿಲುಬಿಗೆ ಏರಿಸುವುದು. ಯೇಸುವಿನ ಬೋಧನೆ. ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದನು. ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದನು. ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ, ಮಾನವರ ಸೇವೆಯೇ ದೇವರ ಸೇವೆ ಎಂದನು. ಯೇಸು ಕಾಲವಾದ ಅನಂತರ ಅವರ ಬೋಧನೆಗಳನ್ನು ಅವರ 12 ಮಂದಿ ಪರಮ ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡಿದರು. ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಂಡವು. ಇದೇ ವೇಳೆ ಕ್ರೈಸ್ತ ಧರ್ಮೀಯರು ನಾನಾ ರೀತಿಯಲ್ಲಿ ಹಿಂಸೆಗೆ ಒಳಗಾದರು. ಕಾಲಾಗತಿಯಲ್ಲಿ ರೋಮನ್ ಸಾಮ್ರಾಜ್ಯ ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ನೀಡಿತು. ನಂತರ ಇಟಲಿ, ರೋಮ್ ನಗರ ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು. ಓಕೆ, ಇಟಲಿ ಅಂತಕ್ಕಂಥದ್ದು ರೋಮ್ ನಗರ, ಇಟಲಿಯ ರೋಮ್ ನಗರ ಅಂತಕ್ಕಂಥದ್ದು ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು. ಅಲ್ಲಿನ ಪೋಪ್ ಕ್ರೈಸ್ತರ ಪರಮ ಗುರುಗಳಾದರು. ಓಕೆ, ಅಲ್ಲಿರ್ತಕ್ಕಂಥ ಪೋಪ್ ಅಂತಕ್ಕಂಥವನು ಕ್ರೈಸ್ತರ ಪರಮ ಗುರುಗಳಾದರು.
ಯುರೋಪ್ ಜಗತ್ತಿನ ಇತರ ಭಾಗಗಳಿಗೆ ಕ್ರೈಸ್ತ ಧರ್ಮ ಪ್ರಚಾರಕರು ತೆರಳಿ ಅಲ್ಲಿ ಕ್ರೈಸ್ತ ಮತವನ್ನು ಹರಡಿದರು. ಕಾಲಕ್ರಮೇಣ ರೋಮನ್ ಕ್ಯಾಥೋಲಿಕ್ ಚರ್ಚ್ ಒಂದು ಪ್ರಬಲ ಸಂಘಟನೆಯಾಗಿ ಬೆಳೆಯಿತು. ಕಾಲಕ್ರಮೇಣವಾಗಿ ಈ ರೋಮನ್ ಕ್ಯಾಥೋಲಿಕ್ ಚರ್ಚ್ ಅಂತಕ್ಕಂಥದ್ದು ಪ್ರಬಲ ಸಂಘಟನೆಯಾಗಿ ಬೆಳೆಯಿತು. ಅದರೊಂದಿಗೆ ಪೋಪ್ ಗುರುಗಳ ಒಂದು ಆರ್ಥಿಕ ರಾಜಕೀಯ ಪ್ರಭಾವ. ಇಸ್ಲಾಂ ಧರ್ಮ. ಮೊಹಮ್ಮದ್ ಪೈಗಂಬರ್ ಇಸ್ಲಾಂ ಧರ್ಮದ ಸ್ಥಾಪಕ. ಇಸ್ಲಾಂ ಧರ್ಮವನ್ನು ಮೊಹಮ್ಮದ್ ಪೈಗಂಬರ್ ಸ್ಥಾಪನೆ ಮಾಡಿದ. ಅವರು ಅರಬ್ ದೇಶದ ಮೆಕ್ಕಾದಲ್ಲಿ ಜನಿಸಿದರು. ಅರಬ್ನ ಮೆಕ್ಕಾದಲ್ಲಿ ಈ ಮೊಹಮ್ಮದ್ ಪೈಗಂಬರ್ ಜನಿಸಿದ. ಮೊಹಮ್ಮದ್ ಪೈಗಂಬರ್ ಎಂದರೆ ದೇವರ ಸಂದೇಶ ಸಾರುವವರು ಅಥವಾ ಪ್ರವಾದಿ. ಓಕೆ, ದೇವರ ಸಂದೇಶ ಸಾರುವವರನ್ನು ಪ್ರವಾದಿ ಅಂತ ಕರಿತೀವಿ ಅಥವಾ ಪೈಗಂಬರ್ ಅಂತ ಕರಿತೀವಿ. ಇಸ್ಲಾಂ ಪೂರ್ವದ ಅರಬ್ದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು. ಅವುಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಮೆಕ್ಕಾದಲ್ಲಿದ್ದ ಕಾಬಾ ಮಂದಿರವು ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು. ಅಲ್ಲಿ ವಿಗ್ರಹಾರಾಧನೆ ರೂಢಿಯಲ್ಲಿತ್ತು. ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು. ಅವುಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಮೆಕ್ಕಾದಲ್ಲಿ ಕಾಬಾ ಮಂದಿರವು ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು. ಅಲ್ಲಿ ವಿಗ್ರಹಾರಾಧನೆ ರೂಢಿಯಲ್ಲಿತ್ತು. ಮೊಹಮ್ಮದ್ ಪೈಗಂಬರ ಜೀವನ. ಮೊಹಮ್ಮದರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಈ ಮೊಹಮ್ಮದ್ ಪೈಗಂಬರ ತಂದೆ ತಾಯಿ ಹೆಸರೇನಪ್ಪ ಅಂದರೆ ಅಬ್ದುಲ್ಲಾ ಅಮೀನಾ. ಅವರು ಹುಟ್ಟಿರುವುದಕ್ಕೆ ಮುನ್ನವೇ ತಂದೆಯನ್ನು ಕಳೆದುಕೊಂಡಿದ್ದರು. ಪ್ರಾರಂಭದಲ್ಲಿ ಅವರು ಚಿಕ್ಕಪ್ಪನೊಂದಿಗೆ ವ್ಯಾಪಾರದಲ್ಲಿ ನೆರವಾಗತೊಡಗಿದರು. ಮುಂದೆ ಖದೀಜ ಎಂಬ ಧನಿಕ ವಿಧವೆಯೊಬ್ಬಳನ್ನು ಇವರು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು. ಮುಂದೆ ಖದೀಜ ಅನ್ನುವಂಥ ಧನಿಕ ವಿಧವೆಯೊಬ್ಬಳು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು. ಓಕೆ, ಖದೀಜ. ಮುಂದೆ ಮೊಹಮ್ಮದ್ ಸರಳತೆ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅವರನ್ನು ಮದುವೆಯಾದಳು ಕೂಡ. ತಮ್ಮ 40ನೇ ವಯಸ್ಸಿನಿಂದ ಮೊಹಮ್ಮದರು ಪ್ರಾರ್ಥನೆ ಧ್ಯಾನಗಳಲ್ಲಿ ಮಗ್ನರಾದರು. ಕಾಲ ಸರಿದಂತೆ ದೇವರ ಸಂದೇಶಗಳನ್ನು ಸಾರಲು ಆರಂಭಿಸಿದರು. ಅಂತಹ ದಿವ್ಯ ಸಂದೇಶಗಳನ್ನು ಒಳಗೊಂಡ ಗ್ರಂಥವೇ ಇಸ್ಲಾಮಿನ ಮೂಲ ಗ್ರಂಥ ಕುರಾನ್. ಇಸ್ಲಾಂನ ಪವಿತ್ರ ಗ್ರಂಥ ಯಾವುದಪ್ಪ ಅಂದರೆ ಕುರಾನ್. ಇದು ಅರೇಬಿಕ್ ಭಾಷೆಯಲ್ಲಿದೆ. ಇಸ್ಲಾಂ ಪದದ ಅರ್ಥ ಶರಣಾಗತಿ. ಮುಸ್ಲಿಂ ಎಂದರೆ ದೇವರಿಗೆ ಶರಣಾದವರು. ಕಾಲಕ್ರಮೇಣ ಪ್ರವಾದಿಯವರ ಅನ್ಯಾಯಗಳ ಸಂಖ್ಯೆ ಹೆಚ್ಚಾಯಿತು. ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಅವರು ಟೀಕಿಸಿದ್ದರಿಂದ ಅವರ ವಿರೋಧಿಗಳ ಸಂಖ್ಯೆ ಸಹ ಬೆಳೆಯಿತು. ಹೀಗಾಗಿ ಅವರು ಮೆಕ್ಕಾದಿಂದ ಮದೀನಕ್ಕೆ ಹೋಗಬೇಕಾಯಿತು. ಅವರು ಮೆಕ್ಕಾದಿಂದ ಮದೀನಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಇಜರಿ ಅಜೀರಾ ಶಕೆ ಆರಂಭವಾಯಿತು. ಓಕೆ, ಈ ಮುಸಲ್ಮಾನರ ಇಜರಿ ಅಥವಾ ಇಜರಿ ಶಕೆ ಆರಂಭವಾದದ್ದು ಯಾವಾಗಪ್ಪ ಅಂದರೆ ಮೊಹಮ್ಮದ್ ಪೈಗಂಬರು ಮೆಕ್ಕಾದಿಂದ ಮದೀನೆ ನಗರಕ್ಕೆ ಹೋದಾಗ ಆ ವರ್ಷದಿಂದ. ಓಕೆ, ಮೆಕ್ಕಾದಿಂದ ಮದೀನಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರು ಇಜರಿ ಶಕೆ. ಮದೀನಾದಲ್ಲಿ ಜನರು ಮೊಹಮ್ಮದರನ್ನು ಸ್ವಾಗತಿಸಿದರು. ಮದೀನಾದಲ್ಲಿ ಮುಂದೆ ಅವರು ಮೆಕ್ಕಾವನ್ನು ಗೆದ್ದುಕೊಂಡರು. ತನ್ನ ಶತ್ರುಗಳಿಗೆಲ್ಲ ಕ್ಷಮೆ ನೀಡಿದರು. ಅಲ್ಲಿದ್ದ ವಿಗ್ರಹಗಳನ್ನು ತೆಗೆಸಿದರು. ಅಲ್ಪಕಾಲದಲ್ಲೇ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಹರಡಿತು. ಮದೀನಾದಲ್ಲಿ ಜನರು ಮೊಹಮ್ಮದರನ್ನು ಸ್ವಾಗತಿಸಿದರು. ಮಕ್ಕಾದಿಂದ ಮದೀನಕ್ಕೆ ಹೋಗಿದ್ದರು ಅವರು. ಮದೀನಾದಲ್ಲಿ ಜನರು ಮೊಹಮ್ಮದ್ ಅವರನ್ನು ಸ್ವಾಗತಿಸಿದರು. ಮುಂದೆ ಅವರು ಮೆಕ್ಕಾವನ್ನು ಗೆದ್ದುಕೊಂಡರು. ತನ್ನ ಶತ್ರುಗಳಿಗೆಲ್ಲ ಕ್ಷಮೆ ನೀಡಿದರು. ಅಲ್ಲಿದ್ದ ವಿಗ್ರಹಗಳನ್ನು ತೆಗೆಸಿದರು. ಅಲ್ಪಕಾಲದಲ್ಲಿ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಧರ್ಮ ಹರಡಿತು. ಇಸ್ಲಾಮಿನ ಬೋಧನೆಗಳು. ಒಂದು, ಅಲ್ಲಾನು ಹೊರತು ಬೇರೆ ದೇವರಿಲ್ಲ. ಮೊಹಮ್ಮದ್ ಅವರು ದೇವರ ಪ್ರವಾದಿ. ದೇವರನ್ನು ಯಾವ ಮೂರ್ತಿಯ ರೂಪದಲ್ಲಿ ಪೂಜಿಸಬಾರದು. ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು, ಪ್ರಾಮಾಣಿಕನಾಗಿರಬೇಕು. ಎಲ್ಲರೂ ಸಮಾನರು, ಎಲ್ಲ ಮಾನವರು ಸಮಾನರು. ವ್ಯಾಪಾರಿಗಳು ಮೋಸ ಮಾಡಬಾರ್ದು, ಬಡ್ಡಿ ವ್ಯವಹಾರ ಮಾಡಬಾರ್ದು, ಶಿಶುಹತ್ಯೆ, ಹಂದಿ ಮಾಂಸ ತಿನ್ನುವುದು, ಮದ್ಯಪಾನ ಸಲ್ಲದು. ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ 5 ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ನಮಾಜ್ ಮಾಡಬೇಕು. ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು. ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ಜಕಾತ್ ನೀಡಬೇಕು. ಸದ್ಯವಾದಲ್ಲಿ ಜೀವಮಾನದಲ್ಲಿ ಒಂದು ಸಲವಾದರೂ ಹಜ್ ಯಾತ್ರೆ ಮಾಡಬೇಕು. ಕ್ರಿಶ್ಚಿಯನ್, ಈ ಬೆತ್ಲೆಹಮ್ ಅಂದರೆ ಜೆರೂಸಲೇಮ್ನ ಸಮೀಪ ಒಂದು ಚಿಕ್ಕ ಪಟ್ಟಣ. ಜೆರೂಸಲೇಮ್ನಲ್ಲಿ ಬರತಕ್ಕಂಥ ಒಂದು ಚಿಕ್ಕ ಪಟ್ಟಣ. ಇದು ಇಂದಿನ ಇಸ್ರೇಲ್ ಜೂಡಿ ಎಂಬ ಪ್ರದೇಶದಲ್ಲಿದೆ. ಯೇಸು ಯಹೂದಿ ಇಬ್ಬರು ಸಂತತಿಯು. ಇಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ.